ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಕರ್ನಾಟಕ ಸಿ ಟಿಯ ಅಂದರೆ ಕೆ ಸಿ ಟಿಯ ಮೊದಲನೇ ರೌಂಡ್ನ ಇಲ್ಲಿ ಭಾಳ ಮುಖ್ಯವಾಗಿರುವಂಥ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದೆ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡಲು ಹೋಗ್ತಾ ಇದ್ದೇನೆ ವಿಡಿಯೋನ ಕರೆಕ್ಟಾಗಿ ಸಂಪೂರ್ಣ ವೀಡಿಯೋನ ನೋಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಇಲ್ಲಾಂದರೆ ನಿಮಗೆ ಅಲ್ಲಿ ಕನ್ಫ್ಯೂಸನ್ ಆಗುತ್ತೆ ಕೆ ಸಿ ಟಿಯಲ್ಲಿ ಬರುವಂತಹ ಎಲ್ಲ ಕೋರ್ಸ್ಗಳಂದರೆ ಮೊದಲನೇ ರೌಂಡ್ ಆಲ್ರೆಡಿ ಪರಿಷ್ಕೃತ ವೇಳಾಪಟ್ಟಿ ಅಂದರೆ ರಿವೈಸ್ಡ್ ಸ್ಕೆಡ್ಯೂಲ್ ಆಲ್ರೆಡಿ ಬಿಡಲಾಗಿದೆ ಮತ್ತು ತಾತ್ಕಾಲಿಕ ಪರಿಶೀಲನಾ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಸಹ ಪ್ರಕಟಿಸಲಾಗಿದೆ ಅಂದರೆ ಯಾರಲ್ಲಿ ತಾತ್ಕಾಲಿಕ ಒಂದು ಪಟ್ಟಿಯಲ್ಲಿದ್ದರು ಅವರ ಒಂದು ಅಂತಿಮ ಪಟ್ಟಿಯಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಲಾಗಿದೆ ಈಗ ಎಟ್ ಎಂಡ್ ಇಡ್ ನೋಡ್ಕೋಬೇಕಾದ್ರೆ ನೋಡ್ಕೊಳ್ಬೋದು ಆಲ್ರೆಡಿ ವೆಬ್ಸೈಟ್ನಲ್ಲಿದೆ ಸೊ ಈಗ ಮುಖ್ಯವಾಗಿ ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ಸೂಚನೆಗಳು ಹೇಳೋದಕ್ಕಾಗಿ ಮಾಡಿದ್ದೇನೆ ಇಲ್ಲಿ ಮೊದಲನೇ ಭಾಳ ಮುಖ್ಯವಾಗಿರುವಂಥ ಇನ್ಫಾರ್ಮೇಷನ್ ಅಂದರೆ ನೋಡಿ ಯು ಜಿ ನೀಟನ್ನು ವರ್ಡ್ ಯಾವಾಗ ಯಾವಾಗ ಯೂಸ್ ಮಾಡ್ತಾರೆ ಎಮ್ ಬಿ ಬಿ ಎಸ್ ಮತ್ತು ಡೆಂಟಲ್ಗೆ ಪ್ರೆಸೆಂಟ್ಲಿ ಕೌನ್ಸಿಲಿಂಗ್ ಸಪ್ರೇಟಾಗಿ ನಡೆದಿರುತ್ತೆ ಸೊ ಮೊದಲು ಯು ಜಿ ಸಿ ಇ ಟಿ ಅಂತಂದಮೇಲೆ ಈ ಒಂದು ಸಿ ಟಿಯಲ್ಲಿ ಬರುವಂಥ ಕೋರ್ಸಸ್ಗಳಿಗೆ ಈ ಕೌನ್ಸಿಲಿಂಗ್ ಸಪ್ರೇಟಾಗಿ ನಡೆದಿರುತ್ತೆ ಇದು ಮೊದಲು ನೆನಪಿಟ್ಟುಕೊಳ್ಳಿ ಇಲ್ಲಿ ನೀವು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಏನು ಮಾಡ್ತಿರೋ ಯು ಜಿ ನೀಟಲ್ಲಿ ನೀವು ಹೋಗಿ ಲಾಗಿನ್ ಆಗಿ ಮಾಡಿದಾಗ ಅದು ಯು ಜಿ ನೀಟಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಅದೇ ರೀತಿ ಚಾಯ್ಸ್ ಒನ್ ಟು ಚಾಯ್ಸ್ ಫೋರ್ ನೀವು ಕೆ ಸಿ ಟಿಗೆ ಲಾಗಿನ್ ಮಾಡಿದಾಗ ಮಾಡಿದಾಗ ಅದು ಕೆ ಸಿ ಟಿಗೆ ಮಾತ್ರ ಸಂಬಂಧಪಟ್ಟಿರ್ತದೆ ಸೊ ಅಂದರೆ ಎರಡು ಪ್ರತ್ಯೇಕವಾಗಿರ್ತದೆ ಎರಡು ಬೇರೆ ಬೇರೆ ಆಗಿರ್ತದೆ ಅನ್ನೋದನ್ನ ನೀವು ಮೊದಲು ನೆನಪಿಟ್ಟುಕೊಳ್ಬೇಕು ಅಪೇತಪ್ಪಿ ನೀವು ಒಂದು ವೇಳೆ ಚಾಯ್ಸ್ ಫೋರ್ ಅಂತ ನೀವು ಯು ಜಿ ಸಿಟಿನಲ್ಲಿ ಮಾಡಿದ್ರೆ ನೀವು ಯು ಜಿ ಸಿ ಟಿನಿಂದ ಹೊರಗೆ ಹೋಗ್ತಿರೋ ಯು ಜಿ ನೀಟಿನಿಂದ ಅಲ್ಲ ಯು ಜಿ ನೀಟ್ನಲ್ಲಿ ಒಂದು ವೇಳೆ ನೀವು ಚಾಯ್ಸ್ ಫೋರ್ ಮಾಡಿದ್ರೆ ಯು ಜಿ ನೀಟಿಂದ ಹೊರಗೆ ಹೋಗ್ತೀರಾ ಆದರೆ ಈ ಕೆ ಸಿಟಿಯಿಂದ ಹೊರಗೆ ಹೋಗೋದಿಲ್ಲ ಅಂದರೆ ನಾನು ಹೇಳೋದೇನಪ್ಪ ಅಂದರೆ ಎರಡು ಪ್ರತ್ಯೇಕವಾಗಿರುವಂಥದ್ದು ಹಾಗಾಗಿ ಈ ಚಾಯ್ಸಸ್ ಸಹ ಅಲ್ಲಿ ಪ್ರತ್ಯೇಕವಾಗಿ ಇರುತ್ತೆ ಎರಡನೇ ಭಾಳ ಮುಖ್ಯವಾಗಿರುವಂಥ ಮಾಹಿತಿ ಒಂದು ವೇಳೆ ನೀವು ಯು ಜಿ ನೀಟ್ ನಡೆದಿದ್ದು ಅಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟ್ ನೀವು ಸ್ಯಾಟಿಸ್ಫೈ ಆಗಿ ಚಾಯ್ಸ್ ಒನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಸೆಮೆಲ್ಟನ್ಸ್ಲಿ ನೀವು ಕೆ ಸಿ ಟಿಗೂ ಸಹ ಫಾರ್ ಸೇಫ್ಟಿಗಾಗಿ ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಓಕೆ ಒಂದು ವೇಳೆ ಎಲಿಜಿಬಲ್ ಆಗಿದ್ರೆ ಯು ಜಿ ಸೀಟಿಗೆ ಸಹ ಮಾಡಿರ್ತೀರಾ ಒಂದು ವೇಳೆ ಯು ಜಿ ನೀಟ್ನಲ್ಲಿ ಚಾಯ್ಸ್ ಒನ್ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಒಂದು ವೇಳೆ ಕೆ ಸಿ ಟಿನಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಏನು ಮಾಡಿರ್ತರು ಅದನ್ನು ಪರಿಗಣಿಸುವುದಿಲ್ಲ ಅದು ಇನ್ಯಾಕ್ಟಿವ್ ಆಗಿರುತ್ತೆ ಅಂದ್ರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ ಯಾಕೆಂದರೆ ಯು ಜಿ ನೀಟಲ್ಲಿ ಒನ್ ಅಂತ ಮಾಡಿರ್ತೀರ ಅಂದರೆ ನೀವು ಅಡ್ಮಿಷನ್ ತೆಗೆದುಕೊಳ್ತೀರ ಅಂತ ಅರ್ಥ ಅಂದರೆ ಟೋಟಲಿ ನೀವು ಯಾವುದೇ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆಗಿರುವುದಿಲ್ಲ ಓಕೆ ಯಾರು ಚಾಯ್ಸನ್ನು ಮಾಡಿದ್ರು ನೀವು ಈಗ ಔಟ್ ಆಫ್ ದ ಗೇಮ್ ಅಂತಲೇ ಅರ್ಥ ಅಂದರೆ ಈ ಒಂದು ಸುತ್ತಿನಿಂದ ಹೊರಗೆ ಹೋದ ಹಾಗೆ ಹಾಗೂ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಯಾರು ಯು ಜಿ ಸಿ ಇ ಟಿನಲ್ಲಿ ನೀವೀಗ ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ದಿನಾಂಕ ಸೆಕ್ಸ್ಟೆಂಡ್ ಮಾಡಲಾಗಿದೆ ನಾಳೆ ನಿಮಗೆ ಸಮಯ ಇರುತ್ತೆ ಆಲ್ಮೋಸ್ಟ್ ನಿಮಗೆ ಮಧ್ಯಾಹ್ನದವರೆಗೆ ನಿಮಗೆ ಸಮಯಾವಕಾಶನ ಕೊಡಲಾಗಿದೆ ಸೊ ನಂತರ ನಿಮಗೆ ಈವ್ನಿಂಗ್ ಟೈಮ್ನಲ್ಲಿ ಆಲ್ರೆಡಿ ಸ್ಕೆಡ್ಯೂಲ್ ಸಹ ನಿಮಗೆ ಹೇಳಿದೆ ನೋಡ್ಕೊಳ್ಬೋದು ರಿವೈಸ್ಡ್ ಸ್ಕೆಡ್ಯೂಲ್ ಇದೆ ನಾಳೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಬಿಡಲಾಗುತ್ತೆ ಯು ಜಿ ಸಿ ಟಿ ವಿದ್ಯಾರ್ಥಿಗಳು ಎಂಟರ್ ಆಗಿ ನೋಡಿದಾಗ ನಿಮಗೆಲ್ಲ ಅಲೋಟ್ ಆಗಿರುವಂಥ ಸೀಟ್ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು ಅಲೋಟ್ ಆದರೆ ಅಥವಾ ಆಗದೇ ಇದ್ದರೂ ಸಹ ನೀವು ಅಲ್ಲಿ ಮತ್ತೆ ನೀವೇನಾದರೂ ಕಾಲೇಜನ್ನ ಆ್ಯಡ್ ಮಾಡಬೇಕು ಅಂದರೆ ಸೀಟ್ನ ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಪ್ರಯಾರಿಟಿನ ಬದಲಾಯಿಸಬಹುದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ನೀವು ಮಾಡಿಫೈ ಮಾಡ್ಕೊಳ್ಬೋದು ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಸಮಯ ಅವಕಾಶವಿರುತ್ತೆ ಅದಕ್ಕಾಗಿ ರಿವೈಸ್ಡ್ ಸ್ಕೆಡ್ಯೂಲ್ ವಿಡಿಯೋ ನೋಡ್ಕೊಳ್ಳಿ ಸೊ ಆ ಒಂದು ಡೇಟ್ನ ಒಳಗಡೆ ನೀವು ಮಾಡಿಫೈ ಮಾಡ್ಕೊಳ್ಬೋದು ಒಂದು ವೇಳೆ ಅದು ಡೇಟ್ ಮುಗಿದ ನಂತರ ನಿಮ್ಗೆ ಯಾವುದೇ ರೀತಿ ಮಾಡಿಫೈ ಮಾಡೋಕ್ಕಾಗೋದಿಲ್ಲ ಮತ್ತು ನೆನಪಿಟ್ಕೊಳ್ಳಿ ಸೆಕೆಂಡ್ ರೌಂಡ್ ಥರ್ಡ್ ಮೀನ್ಸ್ ಸೆಕೆಂಡ್ ಎಕ್ಸ್ಟ್ಯಾಂಡರ್ಡ್ ರೌಂಡಲ್ಲಿ ನೀವು ಯಾವುದೇ ರೀತಿ ಮತ್ತೆ ಕಾಲೇಜಸ್ನ ಆಡ್ ಮಾಡೋಕ್ಕಾಗೋದಿಲ್ಲ ಯಾರು ಆ್ಯಡ್ ಮಾಡಿಲ್ವೋ ದಯವಿಟ್ಟು ನೀವು ಮ್ಯಾಕ್ಸಿಮಮ್ ಕಾಲೇಜಸ್ನ ನೀವು ಅಲ್ಲಿ ಎಂಟರ್ ಮಾಡ್ಬೋದು ಸೊ ಇನ್ನೊಂದು ಯು ಜಿ ಸಿ ಟಿಗೆ ಇದುವರೆಗೂ ಯಾರೂ ಆಪ್ಷನ್ ಎಂಟ್ರಿ ಮಾಡಿಲ್ವೋ ಡೇಟ್ ಅಂತೂ ಇದೆ ಮಾಡಿಕೊಳ್ಳಿ ಒಂದು ವೇಳೆ ನಾಳೆ ಡೇಟ್ ಮುಗಿದ ತಕ್ಷಣವೂ ಸಹ ಮಾಡಿದ್ದಿಲ್ಲ ಅಂದರೂ ಪರವಾಗಿಲ್ಲ ಮಾಕ್ ಅಲಾಟ್ಮೆಂಟ್ ಆದ ನಂತರವೂ ಸಹ ಸಮಯವಿರುತ್ತೆ ಯಾರು ಆಪ್ಷನ್ ಎಂಟ್ರಿ ಮಾಡೇ ಇಲ್ವೋ ಆ ವಿದ್ಯಾರ್ಥಿಗಳಿಗೂ ಸಹ ಸಮಯ ವಿಕೆಟ್ ಇರುತ್ತೆ ಸೊ ಮ್ಯಾಕ್ಸಿಮಮ್ ಜನರಿಗೆ ಹೇಳಿ ಆಪ್ಷನ್ ಎಂಟ್ರಿ ಯಾರು ಮಾಡಿಲ್ವೋ ಅವರಿಗೆ ತಿಳಿಸಿ ಅವ್ರಿಗೆ ಗೊತ್ತಿರೋದಿಲ್ಲ ಆಪ್ಷನ್ ರೀ ಮಾಕ್ ಅಲಾಟ್ಮೆಂಟ್ ಅದನ್ನು ಸಹ ಮಾಡ್ಕೊಳ್ಬೋದು ಬಟ್ ಪರ್ಟಿಕ್ಯುಲರ್ ಟೈಮ್ ಇರುತ್ತೆ ಸೊ ಒಂದು ವೇಳೆ ಈಗ ಫಸ್ಟ್ ವೇಳೆ ರೌಂಡಲ್ಲಿ ನೀವು ಮಾಕ್ ಅಲಾಟ್ಮೆಂಟ್ ಮೀನ್ಸ್ ಆಪ್ಷನ್ರಿ ಮಾಡಿಲ್ಲ ಅಂದರೆ ಮತ್ತು ಸೆಕೆಂಡಲ್ಲಿ ನಿಮಗೆ ಅವಕಾಶ ಕೊಡೋದಿಲ್ಲ ಆ ಒಂದು ಚಾನ್ಸ್ ದಯವಿಟ್ಟು ಮಿಸ್ ಮಾಡ್ಕೊಡ್ಬೇಡಿ ಮತ್ತು ಮಾಕ್ ಅಲಾಟ್ಮೆಂಟ್ನಲ್ಲಿ ಯೂಸಲ್ಲಿ ನಿಮಗೆ ಒಂದು ವೇಳೆ ಸೀಟ್ ಅನೌನ್ಸ್ ಆದರೆ ಅದೇ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇರೋದಿಲ್ಲ ಅಥವಾ ಯಾರಿಗೂ ಸಿಕ್ಕಿಲ್ವೋ ಅವರಿಗೆ ಸಿಗೋದಿಲ್ಲ ಅಂತ ಗ್ಯಾರಂಟಿ ಇರೋದಿಲ್ಲ ಸಿಕ್ಕೋರಿಗೆ ಮತ್ತು ಅದೇ ಕಂಟಿನ್ಯೂ ಇರುತ್ತೆ ಅನ್ನೋದಂತಹ ಅಲ್ಲಿ ಹೋಪ್ ಇರೋದಿಲ್ಲ ಸೊ ಇದರಲ್ಲಿ ಚೇಂಜ್ ಆಗುತ್ತೆ ಯಾಕೆಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಎಲ್ಲಿ ಅವಕಾಶ ಕೊಟ್ಟಿರ್ತಾರೆ ಮಾಡಿಫೈ ಮಾಡಿರಿ ಆ್ಯಡ್ ಮಾಡಿರಿ ಪ್ರಾರ್ಟಿಟಿನ ಬದಲಾಯಿಸುವಂಥ ಅವಕಾಶವಿರುತ್ತೆ ಸೊ ನೀವಲ್ಲಿ ಬದಲಾಯಿಸ್ಕೊಳ್ಬೋದು ಬಟ್ ಅದೇ ಅದೇ ನೈಸ್ ಅಂದರೆ ರಿಯಲ್ ಅಲಾಟ್ಮೆಂಟ್ ನೆಕ್ಸ್ಟ್ ಡೇ ಆಗುತ್ತೆ ಆಲ್ರೆಡಿ ರಿವೈಸ್ ಶೆಡ್ಯೂನಲ್ಲಿದೆ ಸೊ ಅದರ ಪ್ರಕಾರ ನಿಮಗೆ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ ಅದೇ ಫೈನಲ್ ಇರುತ್ತೆ ಮಾಕ್ ಅಲಾಟ್ಮೆಂಟ್ ಫೈನಲ್ ಆಗಿರೋದಿಲ್ಲ ಯಾರಿಗೂ ಮಾಕ್ ಅಲಾಟ್ಮೆಂಟ್ ಸಿಕ್ಕಿರುವುದಿಲ್ಲ ಬೇಜಾರಾಗಬೇಡಿ ನಿಮಗೆ ರಿಯಲ್ ಅಲಾಟ್ಮೆಂಟ್ ಅದು ಸಿಗ್ಬೋದು ರಿಯಲ್ ಅಲಾಟ್ಮೆಂಟ್ ಅದು ಸಿಗದೆ ಎದುರು ಪರವಾಗಿಲ್ಲ ಯಾಕಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ನಿಮಗೆ ಸಮಯವಿರುತ್ತೆ ಇಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಈಗ ಯು ಜಿ ಗೆ ಸಂಬಂಧಪಟ್ಟ ಹಾಗೆ ಮೊದಲ ಫಸ್ಟ್ ರೌಂಡ್ ಆಲ್ರೆಡಿ ಮುಗಿದಿತ್ತು ರಿಸಲ್ಟ್ ಅಂತೂ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಪ್ರಕಟಿಸಲಾಗಿದೆ ಮತ್ತು ಸೆಕೆಂಡ್ ರೌಂಡ್ ಸಹ ಒಂದು ವೇಳಾಪಟ್ಟಿಯನ್ನು ಭಾಳ ಬೇಗನೆಯಲ್ಲಿ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಚಾಯ್ಸ್ ಚಾಯ್ಸನ್ನು ಮಾಡಿದವರಿಗೆ ಬಿಟ್ಟು ಉಳಿದವರಿಗೆ ಚಾಯ್ಸ್ ಟು ಆಗಿರ್ಬೋದು ತ್ರೀ ಆಗಿರ್ಬೋದು ಅಥವಾ ಯಾರು ಎಲಿಜಿಬಲ್ ಆಗಿರುವಂಥವರು ಯು ಜಿ ಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಸ್ಕೆಡ್ಯೂಲ್ ಅಂತೂ ಬಿಟ್ಟಿಲ್ಲ ಅದರ ಬಗ್ಗೆ ನೋಟಿಫಿಕೇಷನ್ ಬಂದಾಗ ಹೇಳ್ತೀನಿ ಬಟ್ ಅದ್ರ ಪ್ರಕಾರ ನೋಟಿಫಿಕೇಷನ್ ಮೊದಲು ಬಂದಿತ್ತಂದರೆ ಮ್ಯಾಂಡೇಟರಿ ಇದೆ ಕಂಪಲ್ಸರಿ ಎಲ್ಲರೂ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಂತ ಹೇಳಲಾಗ್ತಾಯಿದೆ ಬಟ್ ಅದರ ಬಗ್ಗೆ ಇನ್ನೂ ಒಂದು ಸ್ಕೆಡ್ಯೂಲ್ ಬಿಟ್ಟಿಲ್ಲ ಆಲ್ರೆಡಿ ಅದ್ರ ಪ್ರಕಾರ ನಿರ್ಧಾರ ತು ಮಾಡಲಾಗಿದೆ ಆದರೆ ಸ್ಕೆಡ್ಯೂಲ್ ಬಿಟ್ಟಿಲ್ಲ ಸ್ಕೆಡ್ಯೂಲ್ ಬಿಟ್ಟಾಗ ನಾನು ನಿಮಗೆ ಅದರ ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತೇನೆ ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಏನೆಲ್ಲ ಹೇಳಿದ್ನ ದಯವಿಟ್ಟು ಅದನ್ನು ಕೇರ್ಫುಲ್ಲಾಗಿ ಕರೆಕ್ಟಾಗಿ ಫಾಲೋ ಮಾಡಿ ಏನೇ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ ಅದ್ರ ವಿಡಿಯೋ ಮುಖಾಂತರ ನಾನು ನಿಮಗೆ ಸಾಲ್ವ್ ಮಾಡಲು ಪ್ರಯತ್ನ ಮಾಡ್ತೇನೆ ಈ ವಿಡಿಯೋದಲ್ಲಿ ಇಷ್ಟೇ ಚೆನ್ನಾಗಿ ಅನಿಸಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಒಂದಿಗೆ ಟೇಕ್ ಕೇರ್ ಬಾ ಬಾಯ್